ಪಠಾನ್ ಮೂವಿ ಇಂಡಿಯನ್ ರಿಲೀಸ್ ಆಗೋದ್ರಲ್ಲಿದೆ ಟ್ವೆಂಟಿ ಫಿಫ್ತ್ ಜನ್ವರಿಗೆ ಆಗೋದ್ರಲ್ಲಿದೆ ಮೂವಿ ಸೊ ಐ ಆಮ್ ರಿಯಲಿ ಬಿಗ್ಗೆಸ್ಟ್ ಫ್ಯಾನ್ ಆಫ್ ಶಾರುಖ್ ಖಾನ್ ಅವ್ರದ್ದು ಪಠಾನ್ ಮೂವಿ ತುಂಬಾ ಸ್ಪೆಷಲ್ ಯಾಕಂದರೆ ನಾಲ್ಕು ವರ್ಷ ಆದಮೇಲೆ ಕಮ್ ನ ಮಾಡ್ತಾ ಇದ್ದಾರೆ ಸೊ ಇವಾಗ ಸ್ಟೋರಿನ ಪ್ರಿಡಿಕ್ಟ್ ಮಾಡ್ತೀನಿ ಶ ಪಠಾಣಿಂದು ಏನು ಆಗಿರ್ಬೋದು ಏನು ಟ್ರೇಲರ್ನ ನೋಡಿಬಿಟ್ಟು ಪ್ರಿಡಿಕ್ಟ್ ಮಾಡ್ತಾ ಇದ್ದೀನಿ ನಾನು ಸೊ ಇದು ಜಸ್ಟ್ ಒಂದು ಫ್ಯಾನ್ ಥಿಯರಿ ಅಷ್ಟೇ ಅಂತಲೇ ಹೇಳ್ಬೋದು ನೀವು ಸೊ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಬಿ ಸೊ ಇಟ್ಸಿ ಬಿಕಾಸ್ ನೋಡಿದ್ರೆ ಲೈಕ್ ತುಂಬಾನೇ ಟ್ವಿಸ್ಟ್ ಅಂಡ್ ಟೆನ್ಸ್ ಜೊತೆಗೆ ತುಂಬಾನೇ ಥ್ರಿಲ್ಲರ್ ಸ್ಟೋರಿ ಕೂಡ ಇದೆ ಅಂತ ಅನ್ಸುತ್ತೆ ಸೊ ಏನಪ್ಪಾ ಅಂದ್ರೆ ಇಂಡಿಯನ್ ರಾಯ್ ಏಜೆನ್ಸಿ ಇರುತ್ತೆ ಅದೊಂದು ಮಿಷನ್ ಗೆ ರಾ ರಾಯ್ ಅಬುಧಾಬಿಯಲ್ಲಿ ಅಲ್ಲಿ ಒಬ್ಬ ರಾಯ್ ಏಜೆಂಟ್ ಸತ್ತೋಗ್ತಾನೆ ಹೋಗ್ತಾನೆ ಅವನೇ ಪಟಾನು ಸೊ ಮಿಷನ್ ಎಲ್ಲ ಮುಗಿದ್ಮೇಲೆ ಮೂರು ವರ್ಷ ಆದ್ಮೇಲೆ ಅದೇ ರಾಯ್ ಏಜೆಂಟ್ ಶಾರುಖ್ ಖಾನ್ ಪ್ಯಾರಿಸ್ ಅಲ್ಲಿ ಕಾಣಿಸ್ಕೊಂತಾನೆ ಸೊ ಈಗ ಇಂಡಿಯನ್ ರಾಯಲ್ ಏಜೆನ್ಸಿ ಚೀಫ್ ಡಿಂಪಲ್ ಮಾತೋರಿಗೆ ಲೈಕ್ ಫುಲ್ಲು ಕ್ವಶನ್ ಮಾರ್ಕ್ ಆಗಿಬಿಡುತ್ತೆ ಅವ್ನು ಹೇಗೆ ಬಚಾವಾದ ಅವ್ನಲ್ಲಿ ಏನ್ ಮಾಡ್ತಾ ಇದನ್ನು ಎಲ್ಲಾನು ಸೊ ಅವರಿಗೆ ತಿಳ್ಕೊಬೇಕಾಗಿರುತ್ತೆ ಅದಕ್ಕಿಂತ ದೊಡ್ಡ ಕ್ವಶನ್ ಏನಪ್ಪಾ ಅಂದ್ರೆ ಭಟಾನು ಜೀವಂತ ಹೇಗೆ ಉಳ್ದ ಅಂತ ಸೊ ರಿಯಲ್ ಆಗಿ ಏನಾಗಿತ್ತು ಅಂತ ಆಗಿರ್ಬೋದು ಅಂದ್ರೆ ಭಟಾನು ಮೂರು ವರ್ಷದ ಹಿಂದೆ ನಡೆದ ಮಿಷನ್ ಒಳಗೆ ಬೇಕಂತ ಎದುರಾಳಿಗಳಿಗೆ ಸರೆಂಡರ್ ಮಾಡಿರ್ತಾನೆ ಯಾಕಂದ್ರೆ ಅವನು ಇಂಡಿಯನ್ ಡ್ರಾ ಏಜೆನ್ಸಿಗೆ ಹೇಳಿಲ್ದಂಗೆನೆ ಅವನೊಬ್ಬ ಸಪ್ರೇಟ್ ಅವ್ನು ಓನ್ ಅನ್ಅಫಿಷಿಯಲ್ ಮಿಷನ್ ನ ಮಾಡ್ತಾ ಇರ್ತಾನೆ ಇಂಡಿಯನ್ ಡ್ರಾ ಏಜೆನ್ಸಿಗೆ ಲೈಕ್ ತುಂಬಾನೇ ಡೌಟ್ ಬಂದ್ಬಿಟ್ಟಿದೆ ಪಠಾನ್ ಮೇಲೆ ಈಗ ಅವನನ್ನ ದೇಶ ಅಂತ ಕನ್ಸಿಡರ್ ಮಾಡ್ತಾ ಇದಾರೆ ಸೊ ಯಾಕಂದ್ರೆ ಅವ್ನು ಈ ದೇಶದ ನಿರಲ್ಲ ಬಹಳ ವರ್ಷದ ಮುಂಚೆ ಅವನನ್ನ ಇಂದ ಒಂದು ಟೆರರಿಸ್ಟ್ ಗಳ ಜೊತೆಗೆ ಬಿಡಿಸಿದ್ರು ಇಂಡಿಯನ್ ಏಜೆನ್ಸಿಗೆ ಅನ್ನಿಸ್ತಾ ಇದೆ ಪಠಾನ್ ಐ ಎಸ್ ಐ ಸೀಕ್ರೆಟ್ ಏಜೆಂಟ್ ಅಂತ ಸೊ ಅದಕ್ಕೆ ಇಂಡಿಯನ್ ಏಜೆನ್ಸಿ ಅವನನ್ನ ಹಿಡಿಯೋದಕ್ಕೆ ಮಾಹಿ ಅಂದ್ರೆ ದೀಪಿಕಾ ಪಡಕೋನ ಪ್ಯಾರಿಸ್ ಕಳಿಸ್ತಾರೆ ಕಳಿಸ್ತಾರೆ ಶಾರುಖ್ ಖಾನ್ ಶಬೀರ್ ಅನ್ಸಾರಿ ಅಂದ್ರೆ ಜಾನ್ ಅಬ್ರಾಹಂ ನ ಹಿಡಿಯೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ ಜಾನ್ ಅಬ್ರಾಹಮ್ ಇರ್ತಾನೆ ಸೊ ಅವನನ್ನ ಹಿಡಿಯಕ್ಕೆ ಶಾರುಖ್ ಖಾನ್ ಒನ್ ಅಫಿಷಿಯಲ್ಲಿ ಟ್ರೈ ಮಾಡ್ತಾ ಇರ್ತಾನೆ ಜೊತೆಗೆ ಅವಾಗ ದೀಪಿಕಾ ಪಡ್ಕೋ ಬರ್ತಾಳೆ ಇವನು ಹಿಡಿಯೋದಕ್ಕೆ ಆದ್ರೆ ಹೇಳಲ್ಲ ಅವಳ ಹೆಸರು ನಾನು ಲೈಕ್ ಏಜೆನ್ಸಿಯಲ್ಲಿ ಕೆಲಸ ಮಾಡ್ತೀನಿ ನಾನು ಹಿಡಿಯಕ್ಕೆ ಬಂದಿದೆ ಅಂತ ಏನೋ ಡೌಟ್ ನ ಪಡಿಸಲ್ಲ ಅವಳು ಜಸ್ಟ್ ಒಂದು ಫ್ರೆಂಡ್ ಆಗಿ ಮೀಟ್ ಆಗ್ತಾಳೆ ಶಾರುಖ್ ಖಾನ್ ಫ್ರೆಂಡ್ ಮಾಡ್ಕೊತಾಳೆ ಇಲ್ಲಿ ಸ್ವಲ್ಪ ಟ್ರಿಕ್ ಆಗಲಿದೆ ಮತ್ತೆ ಟ್ವಿಸ್ಟ್ ಆಗಲಿದೆ ಸ್ಟೋರಿ ಇವಾಗ ನನ್ನ ಪ್ರಿಡಕ್ಷನ್ ಏನಪ್ಪಾ ಅಂದ್ರೆ ಈಗ ಎರಡ್ ಟೈಪ್ ಆಗ್ಬೋದು ಒಂದು ದೀಪಿಕಾ ಹೊಡ್ಕೊನೇ ಶಾರುಖ್ ಖಾನ ಹಿಡ್ಕೊಂಡು ವಾಪಸ್ ಇಂಡಿಯಾಗೆ ಹೋಗ್ಬೋದು ಅವ್ರ ಏಜೆನ್ಸಿ ಕಡೆ ಇಲ್ಲಾಂದರೆ ಅವನು ಈ ಅನ್ಅಫಿಷಿಯಲ್ ಇದು ಏನು ಹಿಡಿತಾ ಇದನ್ನಲ್ಲ ಜಾನ್ ಅಬ್ರಮ್ನ ಆ ಸ್ಟೋರಿನ ಕೇಳಿಬಿಟ್ಟು ಇವಳು ಅವನಿಗೆ ಹೆಲ್ಪ್ ಮಾಡ್ಬೋದು ಸೊ ನನ್ನ ಗಟ್ ಫೀಲಿಂಗ್ ಏನಪ್ಪ ಅಂದರೆ ಶಾರುಖ್ ಖಾನಿಗೆ ಈ ಸ್ಟೋರನ್ನ ಕೇಳಿಬಿಟ್ಟು ಆ ಶಬೀರ್ ಅನ್ಸರಿಗೆ ಹಿಡಿಯೋದಕ್ಕೆ ದೀಪಿಕಾ ಹೊಡ್ಕೊಂಡು ಶಾ ಶಾರುಖ್ ಖಾನಿಗೆ ಹೆಲ್ಪ್ ಮಾಡ್ತಾಳೆ ಸೊ ಆಲ್ ಇನ್ನೊಂದು ಏನಪ್ಪ ಅಂದ್ರೆ ಶಾರುಖ್ ಖಾನ್ ಶಾರುಖ್ ಖಾನ್ ಅವ್ರ ಅಪ್ಪ ಇದಾನಲ್ಲ ಅವನು ಟೆರರಿಶ್ಟ್ ಆರ್ಗಿ ಕೆಲಸ ಮಾಡ್ತಾ ಇರ್ತಾನೆ ಸೊ ಶಾರುಖ್ ಖಾನ್ ಇಂದ ಏನು ಸ್ವಲ್ಪ ಅಂದ್ರೆ ಅವನು ಅವ್ರ ಅಪ್ಪನ್ನ ಸರೆಂಡರ್ ಮಾಡಿಸೋಕೆ ಸ್ವಲ್ಪ ಹೆಲ್ಪ್ ಮಾಡಿಸ್ಬೇಕು ಸರೆಂಡರ್ ಮಾಡಿಸ್ಬೇಕು ಆದ್ರೆ ಅದು ಅಷ್ಟು ಈಸಿ ಅಲ್ಲ ಯಾಕಂದ್ರೆ ಶಾರುಖ್ ಖಾನ್ ಕೂಡ ದೇಶದ್ರೋಹ ಅಂತ ಕನ್ಸಿಡರ್ ಮಾಡಿದ್ದಾರೆ ಎಲ್ಲರೂ ಸೊ ಅವನು ಅವ್ರ ಅಪ್ಪನ ಸರೆಂಡರ್ ಮಾಡಿಸೋ ಜೊತೆಗೆ ಎಲ್ಲ ಅಲ್ಲಿ ಆರ್ಡರ್ ಕೊಟ್ಟಿರ್ತಾರೆ ಸೊ ಅವ್ರು ಅವ್ರನ್ನ ಸಾಯಿಸಿ ಬಿಡ್ತಾರೆ ಅಂತ ಒಂದು ಅದು ಕೂಡ ಮೈಂಡ್ ಅಲ್ಲಿ ಇರುತ್ತೆ ಇದಕ್ಕೆ ಶಾರುಖ್ ಖಾನ್ ಅವ್ರ ಅಪ್ಪನ ಬಗ್ಗೆ ಏನೋ ಹೇಳಿರಲ್ಲ ಇಂಡಿಯನ್ ರಾ ಏಜೆನ್ಸಿಗೆ ಸೊ ಈಗ ಅಷ್ಟು ಜಾನ್ ಅಬ್ರಮೂ ಕೂಡ ಗೊತ್ತಾಗಿರುತ್ತೆ ಈಗ ಟೆರರಿಸ್ಟ್ ಅವ್ರ ಮಗ ಇವನು ಶಾರುಖ್ ಖಾನ್ ಅಂತ ಸೊ ಇದು ಇದೇ ವಿಷಯ ಕೂಡ ಲೈಕ್ ಡಿಂಪಲ್ ಮಾತುರಿಗೂ ಕೂಡ ಗೊತ್ತಾಗಿರುತ್ತೆ ಸೊ ಒಂದು ಟೆರರಿಸ್ಟ್ ಅಟ್ಯಾಕ್ ಮೇಲೆ ಡಿಂಪಲ್ ಮಾತೂರ್ ಮೇಲೆ ಅಟ್ಯಾಕ್ ಆಗುತ್ತೆ ಅವಳು ಸತ್ತು ಹೋಗ್ತಾಳೆ ಸೊ ಇವಾಗ ಕರ್ನಲ್ ಅನ್ಸುತ್ತೆ ಇದೆಲ್ಲ ಮಾಡಿಸಿರೋದು ಶಾರುಖ್ ಖಾನ್ ಅಂತ ಮತ್ತೆ ಟ್ವಿಸ್ಟ್ ಆಗುತ್ತೆ ಸ್ಟೋರಿ ಎಲ್ರಿಗೂ ಅನ್ಸಿರುತ್ತೆ ಶಾರುಖ್ ಖಾನ್ ಸಾಯಿಸಿರೋದು ಡಿಂಪಲ್ ಮಾತೂರಿಗೆ ಅಂತ ಆದ್ರೆ ಜಾನ್ ಅಬ್ರಹ್ಮ್ ಕೂಡ ಸಾಯಿಸಿರ್ಬೋದು ಸೊ ನನಗೆ ಅನ್ಸುತ್ತೆ ಜಾನ್ ಅಬ್ರಹ್ಮೇ ಸಾಯಿಸಿರೋದು ಶಾರುಖ್ ಖಾನ್ ನ ಫ್ರೇಮ್ ಮಾಡಕ್ಕೆ ಅಂತ ಸೊ ಹೀಗೆ ಆಗ್ತಿರ್ಬೇಕಾದ್ರೆ ಈಗ ಗೊತ್ತಾಗುತ್ತೆ ಈಗ ಶಾರುಖ್ ಖಾನ್ ಏ ಅಂತ ಇಂಡಿಯನ್ ರಾಯಲ್ಸ್ ಅನ್ಕೊಂಡಿರ್ತಾರೆ ಯಾಕಂದ್ರೆ ಅವಳಿಗೆ ಶಾರುಖ್ ಖಾನ್ ಅವ್ರ ಅಪ್ಪನ ಬಗ್ಗೆ ಗೊತ್ತಾಗಿದೆ ಅದಕ್ಕೆ ಎಲ್ಲರಿಗೂ ಹೇಳಿಬಿಡ್ತಾಳೆ ಅಂತ ಏನೋ ಶೂಟ್ ಮಾಡಿಸ್ಬೋದು ಅಂತ ಸಾಯಿಸ್ತಾರೆ ಅಂತ ಅಂದ್ಕೊಳ್ತಾರೆ ಅವ್ರನ್ನ ಹಿಡಿನ ಹಿಡಿಯೋದಕ್ಕೆ ಫ್ರೇಮ್ ಮಾಡ್ತಾರೆ ಸೊ ಇವಾಗ ಆ ಶಾರುಖ್ ಖಾನಿಗೆ ಗೊತ್ತಾಗುತ್ತೆ ಇವಳನ್ನ ಸಾಯಿಸಿರೋದು ಇವನೇ ಜನ ಜವನ ಪ್ರೇಮೆ ಅಂತ ಅವನು ಇರ್ತಾನೆ ಅಂತ ಹೇಳ್ಬಿಟ್ಟು ಶಾರುಖ್ ಖಾನ್ ಕೂಡ ಅವನಿಗೆ ಹಿಡಿಯೋದಕ್ಕೆ ದುಬೈಗೆ ಹೋಗ್ತಾನೆ ಅದೇ ಇದೇ ಮ್ಯಾಟರು ಇಂಡಿಯನ್ ರಾಯಲ್ಸ್ ಕೂಡ ಗೊತ್ತಾಗುತ್ತೆ ಅವನು ಶಾರುಖಾನಿಗೆ ಅವರು ಶಾರುಖ್ ಖಾನ್ ಹಿಡಿಯೋದಕ್ಕಂತ ದುಬೈಗೆ ಬರ್ತಾರೆ ಬಹಳ ರೂಮರ್ಸ್ ಕೇಳ್ಪಟ್ಟಿನಿ ಈ ಮೂವಿಯಲ್ಲಿ ಸಲ್ಮಾನ್ ಖಾನ್ ಕೂಡ ಒಂದು ಗೆಸ್ಟ್ ರೋಲ್ ಆಗಿ ಬರ್ತಾರೆ ಅಂತ ಸೊ ಅವ್ರದ್ದು ಏನು ರೋಲ್ ಇರ್ಬೋದು ಅಕಸ್ಮಾತ್ ಅವ್ರಿ ರಿಯಲ್ ಆಗಿ ಮೂವಿಯಲ್ಲಿ ಇದ್ರೆ ಅಂದರೆ ಇವಾಗ ದುಬೈಯಲ್ಲಿ ಶ್ ಜಾನ್ ಅಬ್ರಹ್ಮು ಕೂಡ ಇದ್ದಾನೆ ಶಾರುಖ್ ಖಾನ್ ಕೂಡ ಇದ್ದಾನೆ ಸೊ ಶಾರುಖ್ ಗೆ ಹೆಲ್ಪ್ ಮಾಡೋಕ್ಕೆ ಟೈಗರ್ ಬರ್ಬೋದು ಅಂದ್ರೆ ಸಲ್ಮಾನ್ ಖಾನ್ ಬರ್ತಾನೆ ಸಲ್ಮಾನ್ ಖಾನ್ ಬಂದ್ಬಿಟ್ಟು ಆ ಶಾರುಖ್ ಖಾನ್ ಜೊತೆಗೆ ಆ ಜಾನ್ ಅಬ್ರಮ್ನ ಇಟ್ಕೊಂಡು ಇಂಡಿಯನ್ ರೋ ಏಜೆನ್ಸಿ ಮುಂದೆನೇ ಅವ್ರನ್ನ ಕರ್ಕೊಂಡು ಹೋಗ್ಬಿಡ್ತಾರೆ ಸೊ ಹೆಲ್ಪ್ ಮಾಡಿಯೇ ಸಲ್ಮಾನ್ ಖಾನ್ ಹೋಗ್ತಾನೆ ಶಾರುಖ್ ಖಾನಿಗೆ ಶಾರುಖ್ ಖಾನಿಗೆ ಮತ್ತು ಜಾನ್ ಅಬ್ರಾಹಾಮ್ ಸಿಗ್ತಾರಲ್ಲ ಸೊ ಜಾನ್ ಜಾನ್ ಅಬ್ರಹಮ್ ಕಡೆಯಿಂದ ಶಾರುಖ್ ಖಾನ್ ಅವ್ರ ಅಪ್ಪನ ಬಗ್ಗೆ ಗೊತ್ತಾಗುತ್ತೆ ಸೊ ಇಲ್ಲಿ ಏನಪ್ಪ ಅಂದರೆ ಶಾರುಖ್ ಖಾನ್ ಅವರ ಅಪ್ಪನ ಇವನು ಕೈದಿ ಮಾಡ್ಕೊಂಡು ಇಟ್ಕೊಂಡಿರ್ತಾನೆ ಜಾನ್ ಅಬ್ರಾಹಮು ಅಲ್ಲಿ ರಿಯಾಲಿಟಿ ಗೊತ್ತಾಗುತ್ತೆ ಶಾರುಖ್ ಖಾನ್ ಅವರಪ್ಪ ಅಪ್ಪ ದ್ರೋಹಿ ಟೆರರಿಸ್ಟ್ ಇರೋದೇ ಇಲ್ಲ ಅವನನ್ನು ಇವನು ಸುಮ್ಮನೆ ಫ್ರೇಮ್ ಮಾಡ್ತಾ ಇರ್ತಾನೆ ಜಾನ್ ಅಬ್ರಹ್ಮು ಅವನ ಕೆಲಸಗಳ್ನ ಮಾಡಿಸ್ಕೊಳ್ಳೋಕ್ಕೆ ಇಲ್ಲಿ ಖತರ್ನಾಕ್ ಫೈಟ್ ಆಗುತ್ತೆ ಸಬೀರ್ ಅನ್ಸರಿ ಅಂದ್ರೆ ಜಾನ್ ಅಬ್ರಹು ಮತ್ತೆ ಪಠಾನ್ ಜೊತೆಗೆ ಸೊ ಬಹಳ ಫೈಟ್ ಮಾಡ್ತಾರೆ ಕೊನೆಗೆ ಅಂದ್ರೆ ಜಾನ್ ಅಬ್ರಹ್ಮು ಸತ್ತೋಗ್ತಾನೆ ಹೋಗ್ತಾನೆ ಶಾರುಖ್ ಖಾನ್ ಕೈಯಿಂದ ಸತ್ತೋಗ್ಬಿಡ್ತಾನೆ ಅವಾಗ ಅವ್ರ ಅಪ್ಪನ್ನ ಕರ್ಕೊಂಡು ಶಾರುಖ್ ಖಾನ್ ಎಲ್ಲೋ ದೂರ ಹೊರಟೋಗ್ಬಿಡ್ತಾನೆ ಸೊ ಇವಾಗ ಇಂಡಿಯನ್ ರಾಯಲ್ಸ್ ಏನ್ ಅನ್ಸಬಹುದು ಅಂದ್ರೆ ಆ ಶಾರುಖ್ ಖಾನ್ ಕೂಡ ಅವ್ರ ಅಪ್ಪ ತರನೇ ಟೆರರಿಸ್ಟ್ ಅದಕ್ಕೆ ಬಂದ್ ನಮಗೆ ಕನ್ಫರೆಂಟ್ ಮಾಡ್ಲಿಲ್ದಂಗೆ ಕರ್ಕೊಂಡು ಎಲ್ಲ ಓಡೋಗಿದೆ ಅಂತ ಅವ್ರು ಅನ್ಕೊಂತಾರೆ ಸ್ಟೋರಿ ಮುಗಿಯಲ್ಲ ಶಾರುಖ್ ಖಾನನ್ನು ಹಿಡಿಯೋದಿಕ್ಕೆ ಮತ್ತೆ ಹುಡ್ಕೋದಿಕ್ಕೆ ಇಂಡಿಯನ್ ಡ್ರಾ ಏಜೆನ್ಸಿ ಏನು ಮಾಡ್ತಾರೆ ಶ್ರುತಿ ಕೃಷ್ಣ ಕಳಿಸ್ತಾರೆ ಇಲ್ಲಾಂದ್ರೆ ಟೈಗರ್ ಶ್ರಾಫ್ನ ಕಳಿಸ್ತಾರೆ ಅಥವಾ ಇಬ್ರು ಕಳಿಸ್ತಾರೆ ವಾರಲ್ಲಿ ಮತ್ತೆ ಇದನ್ನ ಮರ್ಜ್ ಮಾಡೋ ಥರ ಒಂದು ಸಿನಿಮ್ಯಾಟಿಕ್ ಯೂನಿವರ್ಸ್ ಮಾಡೋ ಥರ ಒಂದು ಮರ್ಜ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ ಸೊ ಇಲ್ಲಿಗೆ ಪಟನ್ ಮೂವಿ ಎಂಡ್ ಆಗುತ್ತೆ ಪಾರ್ಟ್ ಟೂ ಕೂಡ ಬರ್ಬೋದು ಇದು ನನ್ನ ಜಸ್ಟ್ ಒಂದು ಥಿಯರಿ ಅಷ್ಟೇ ಇದೇ ಸ್ಟೋರಿ ಆಗಲಿದೆ ಅಂತ ಹೇಳ್ತಿಲ್ಲ ನಾನು ಇದೊಂದು ಫ್ಯಾನ್ ಥಿಯರಿ ಅಂತ ಅನ್ಕೊಳ್ರಿ ನೀವು ಇದನ್ನು ನಾನು ಗೆಸ್ ಮಾಡಿದ್ದೀನಿ ಸೊ ರಿಯಲ್ ಆಗಿ ಬಂದಾಗಲೇನೆ ಗೊತ್ತಾಗೋದು ಮೂವಿ ಆ್ಯಕ್ಚುವಲ್ ಸ್ಟೋರಿ ಏನಪ್ಪ ಅಂತ ಅಂದರೆ ಸೊ ನನ್ನ ಫ್ಯಾನ್ ತೀರಿ ನಿಮಗೆ ಇಷ್ಟ ಆಗಿದ್ರೆ ಹೇಗೆ ಸ್ಟೋರಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನನ್ನ ಚಾನಲ್ಗೆ ಸೊ ನಾನು ನಿಮ್ಗೆ ಸಿಕ್ತಿನ ಬೇರೆ ಬೇರೆ ಟಾಪಿಕ್ ಎಲ್ ಟೆಂಟೆಗೆ ಬಾಯ್